ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನ ಪುಟ್ಟ ಮಕ್ಕಳಿಗೆ ಪುಟ್ಟ ಪುಟ್ಟ ಇಂಗ್ಲಿಷ್ ಪದಗಳನ್ನ ಕನ್ನಡದಿಂದ ಇಂಗ್ಲೀಷು ಇಂಗ್ಲೀಷಿಂದ ಕನ್ನಡದಿಗೆ ನೀವು ಕಲಿತಾ ಹೋಗೋದು. ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಿ. ಇಂಗ್ಲೀಷ್ ಮಾತಾಡೋದ್ರೆ ತುಂಬ ಇಂಗ್ಲೀಷ್ ಮಾತನಾಡೋದಲ್ಲ, ಚಿಕ್ಕ ಚಿಕ್ಕ ಪದಗಳನ್ನ ಕಲಿಸಿದರೆ ಸಾಕು, ಮಕ್ಕಳು ಶಾಲೆಯಲ್ಲಿ ಇನ್ನೂ ತುಂಬ ಕಲಿಕ್ಕೆ ಸಹಾಯ ಆಗ್ತದೆ. ಓಕೆನಾ? ಇಂಗ್ಲೀಷ್ನಲ್ಲಿ ಪುಸ್ತಕದಲ್ಲಿ ಅನೇಕ ಪದಗಳು ಬರ್ತಿರ್ತವೆ, ಶಿಕ್ಷಕರು ಹೇಳ್ತಾ ಇರ್ತಾರೆ, ಆ ಒಂದು ಪದಗಳು ಅರ್ಥ ಆಗೋದಿಲ್ಲ. ಅದೇ ಮನೆಯಲ್ಲಿ ಪುಟ್ಟ ಪದಗಳನ್ನ ನಾವು ಕಲಿಸಿದ್ವಿ ಅಂತ ತಿಳ್ಕೊರಿ, ಅವರಿಗೆ ಇಂಗ್ಲೀಷ್ ಅರ್ಥ ಆಗಲಿಕ್ಕೆ ಸರಳ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣ ಮಕ್ಕಳಿಗೆ ನೀವು ಈ ರೀತಿಯ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಿ. ಅದೇ ರೀತಿ ಈ ರೀತಿ ಒಂದು ಬುಕ್ನಲ್ಲಿ ಏನು ಮಾಡ್ತೀರ ಅಂದಾಗ ನೋಟ್ಸ್ ಮಾಡ್ತಾ ಹೋಗಿ, ಆಗ ನೆನಪಿಟ್ಕೊಳ್ಳಲು ಸಹಾಯ ಆಗ್ತದೆ. ಓಕೆನಾ? ರೈಟ್. ಹಾಗಾದರೆ ಯಾವೆಲ್ಲ 25 ಪುಟ್ಟ ಪದಗಳಿದ್ದಾವೆ ಅನ್ನೋದು ನೋಡ್ತಾ ಹೋಗೋಣ. ಇನ್ನೂ ಹಲವಾರು ವೀಡಿಯೋಗಳು ಬೇಕಾ ಎಸ್ ಅಂತೇಳಿ ಕಾಮೆಂಟ್ ಮಾಡಿ, ಖಂಡಿತ ನಾನು ವೀಡಿಯೋ ತೆಗಲಿಕ್ಕೆ ಸಿದ್ಧನಿದ್ದೀನಿ ಅಂತ ಹೇಳ್ತಾ. ಹಾಗಾದರೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ. ಬನ್ನಿ ಇಲ್ಲಿ. ಮೊದಲನೇ ಇಲ್ಲಿ ಬಾ, ಮಕ್ಕಳಲ್ಲಿರ್ತಾರೆ ಇಲ್ಲಿ ಬಾ ಅಂತ ಕರಿಬೇಕು. ಅವ ಇಂಗ್ಲೀಷಲ್ಲಿ ಹೆಂಗೆ ಕರಿತೀವಿ ಅಂದರೆ ಕಮ್ ಹಿಯೋ, ಕಮ್ ಹಿಯೋ, ಇಲ್ಲಿ ಬಾ ಈ ಕೆಲಸ ಮಾಡು ಅಂತ ಹೇಳಬೇಕು. ಕಮ್ ಹಿಯೋ ಡೂ ದಿಸ್ ವರ್ಕ್, ಕಮ್ ಹಿಯೋ ಡೂ ದಿಸ್ ವರ್ಕ್ ಅಂತಕ್ಕಂಥ ಚಿಕ್ಕ ಚಿಕ್ಕ ಪದಗಳನ್ನು ಬಳಸ್ತಾ ಹೋಗಿ. ಓಕೆ, ಇಲ್ಲಿ ಕುಳಿತುಕೊಳ್ಳಿ ಅಥವಾ ಇಲ್ಲಿ ಕುಳಿತುಕೋ ಅಂತ ಮಕ್ಕಳಿಗೆ ಹೇಳಬೇಕು. ಅವಾಗ ಏನು ಹೇಳ್ತಾರೆ, ಸಿಟ್ ಹಿಯೋ, ನಾನು ಬರ್ತೇನೆ ಇಲ್ಲೇ ಕುಳಿತುಕೋ ಅಂತ ಹೇಳಕ್ಕೆ ಸಿಟ್ ಹಿಯೋ ಐ ವಿಲ್ ಕಮ್ ಬ್ಯಾಕ್ ಅಂತಕ್ಕಂಥದ್ದು. ಹೌದಾ? ರೈಟ್. ಇದನ್ನು ಎತ್ತಿಕೊಳ್ಳಿ, ಇಲ್ಲಿ ಯಾವುದೋ ವಸ್ತು ಬಿದ್ದಿರ್ತದೆ, ಈ ಪೆನ್ಸಿಲ್ ಬಿದ್ದಿರ್ತದೆ, ಇದನ್ನ ಎತ್ಕೋ ಅಂತ ಹೇಳಬೇಕು. ಅವಾಗ ಏನತ್ತೆ, ಪಿಕ್ ದಿಸ್ ಅಪ್, ಇದು ಪಿಕ್ ದಿಸ್ ಅಪ್ ಅಂತಕ್ಕಂಥದ್ದು. ಈ ಒಂದು ವಸ್ತುವನ್ನು ಪಿಕ್ ಮಾಡು, ಎತ್ಕೋ ಅಂತ ಹೇಳಲಿಕ್ಕೆ, ಅಥವಾ ಪೆನ್ಸಿಲನ್ನು, ಪೆನ್ನನ್ನು ಅಥವಾ ಕೆಳಗಿರ್ತಕ್ಕಂಥ ವಸ್ತುಗಳನ್ನು ಪಿಕ್ ದಿಸ್ ಅಪ್ ಅಂತಕ್ಕಂಥದ್ದು ಹೇಳ್ತಾ ಹೋಗ್ತಾರೆ. ಓಕೆ, ರೈಟ್. ನಾಲ್ಕನೇದು, ಅಲ್ಲಿಗೆ ಹೋಗು, ಅಲ್ಲಿಗೆ ಹೋಗು ಅಂತ ಹೇಳಲಿಕ್ಕೆ ಗೋ ದೇರ್, ಗೋ ದೇರ್ ಅಂತಕ್ಕಂಥದ್ದು. ಐದನೇದು, ಇದನ್ನು ಮುಟ್ಟಬೇಡಿ, ಇದು ಶಾಕ್ ಬರ್ತದೆ ಮುಟ್ಟಬೇಡ ಅಂತ ಹೇಳಬೇಕು ಅಂತ ತಿಳ್ಕೊರಿ. ಡು ನಾಟ್ ಟಚ್ ದಿಸ್, ಡು ನಾಟ್ ಟಚ್ ದಿಸ್. ಓಕೆ ಓಕೆ. ಮತಾನಂತರ ಅಳುವುದನ್ನು ನಿಲ್ಲಿಸು, ಮಕ್ಕಳು ಅಳತಿರ್ತಾರೆ, ಅಳದನ್ನು ನಿಲ್ಲಿಸು ಅಂತ ಹೇಳಿ ಕಲ್ಕೆ ನಾವು ಇಂಗ್ಲೀಷ್ ಹೆಂಗೆ ಬಳಸೋದ್ರಿನ, ಸ್ಟಾಪ್ ಕ್ರೈಂಗ್, ಸ್ಟಾಪ್ ಕ್ರೈಂಗ್ ಅಂತಕ್ಕಂಥದ್ದು. ಓಕೆ. ಅದಂತರಿ ಬೇಗನೆ ತಿನ್ನು, ಮಕ್ಕಳು ತಿಂತಿರ್ತೀನಿ ನಾನು ತಿಂತಿರ್ತಾರೆ, ಅವಾಗ ಬೇಗ ತಿನ್ನು ಅಂತ ಹೇಳ್ತೀವಿ ನಾವು. ಅವಾಗ ನಾವು ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳ್ತೇವೆ, ಈಟ್ ಕ್ವಿಕ್ಲಿ, ಈಟ್ ಕ್ವಿಕ್ಲಿ ಅಂತಕ್ಕಂಥದ್ದು. ಇಲ್ಲಿ ಮಕ್ಕಳು ಸದ್ದಿಲ್ಲದೆ ಮಲಗು ಅಂತ ನಾವು ಹೇಳಬೇಕು. ಮಕ್ಕಳು ಏನು ಮಾಡ್ತಿರ್ತಾರೆ, ರಾತ್ರಿ ಕೊಯ್ಯ ಕೊಯ್ಯ ಏನೋ ಶಬ್ದ ಮಾಡ್ತಿರ್ತಾರೆ, ಮಾತನಾಡ್ತಾರೆ ಗುಸು ಗುಸು, ಅವಾಗ ನಾವು ಹೆಂಗೆ ಹೇಳ್ತೀವಿ ಅಂದರೆ ಸದ್ದಿಲ್ಲದೆ ಸುಮ್ಮನೆ ಮಲಗ್ತಿದ್ಲೋ ಅಂತ ನಾವು ಅಂತೀವಿ ಕನ್ನಡದಲ್ಲಿ. ಅದೇ ಇಂಗ್ಲೀಷ್ನಲ್ಲಿ ಸ್ಲೀಪ್ ಕ್ವೈಟ್ಲಿ, ಸ್ಲೀಪ್ ಕ್ವೈಟ್ಲಿ ಅಂತಕ್ಕಂಥದ್ದು. ಅಧ್ಯಯನ ಮಾಡು, ಓ ಮಕ್ಕಳು ಆಟ ಆಡ್ತಿರ್ತಾರೆ, ತುಂಬ ಆಟ ಆಡ್ತಿರ್ತಾರೆ, ಎಷ್ಟೊತ್ತಾಯ್ತು ಆಡ್ತಾ ಆಡ್ತಾ, ಓ ಓದು ಅಂತ ನಾವು ಹೇಳ್ತೀವಿ. ಅವಾಗ ನಾವು ಇಂಗ್ಲೀಷ್ ಹೆಂಗೆ ಹೇಳ್ತೇವೆ, ಡೂ ಸ್ಟಡೀಸ್, ಗೋ ಡೂ ಸ್ಟಡೀಸ್ ಅಂತಕ್ಕಂಥದ್ದು. ಓಕೆ. ಟಿವಿ ನೋಡು, ಈಗ ಟಿವಿ ನೋಡಲಿ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತ ನೀವು ಹೇಳ್ತಿರ್ತೀರ ಮಕ್ಕಳಿಗೆ. ಅವಾಗ ವಾಚ್ ಟಿವಿ, ಇಟ್ಸ್ ಗುಡ್ ಪ್ರೋಗ್ರಾಮ್, ಇಟ್ಸ್ ಗುಡ್ ಪ್ರೋಗ್ರಾಮ್ ಅಂತಕ್ಕಂಥದ್ದು. ಓಕೆ. ಆ ನಂತರ ಟಿವಿ ಸ್ವಿಚ್ ಆಫ್ ಮಾಡು ಅಂತಕ್ಕಂಥದ್ದು, ಅಥವಾ ಟಿವಿ ಆಫ್ ಮಾಡು ಅಂತಕ್ಕಂಥದ್ದು ಹೇಳಕ್ಕೆ ನಾವು ಹೆಂಗೆ ಹೇಳ್ತೇವೆ ಅಂದರೆ ಸ್ವಿಚ್ ಆಫ್ ಟಿವಿ. ಸಿಂಪಲ್, ಸ್ವಿಚ್ ಆಫ್ ಟಿವಿ ನಾವು, ಈಗ ಸ್ವಿಚ್ ಆಫ್ ಮಾಡಿ ಟಿವಿನ ಅಂತ ಹೇಳ್ತೇವೆ, ಸ್ವಿಚ್ ಆಫ್ ಟಿವಿ ನಾವು ಅಂತಕ್ಕಂಥದ್ದು. ಆದರೆ ಜಗಳವಾಡಬೇಡ, ಮಕ್ಕಳು ಒಬ್ರಿಗೊಬ್ರು ಏನು ಮಾಡ್ತಾರೆ, ಜಗಳ ಆಡ್ತಿರ್ತಾರೆ, ಅವಾಗ ನಾವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ ಅಂದ್ರೆ ಡೋಂಟ್ ಫೈಟ್. ಅಥವಾ ಇಲ್ಲಿ ನೋಡಿ, ಈ ಒಂದು ಪದವನ್ನು ನಾವು ಯಾವ ರೀತಿ ಬರಿಬೋದು ಅಂದ್ರೆ ಡೂ ನಾಟ್ ಅಂತಾನು ಬರಿಬೋದು, ಇದು ಶಾರ್ಟ್ ಫಾರ್ಮ್ ಇದು. ಓಕೆನಾ? ಇದು ಡೂ ನಾಟ್ ಫೈಟ್ ಅನ್ನು ಹೇಳ್ಬೋದು, ಡೋಂಟ್ ಫೈಟ್ ಅಂತಾನು ಹೇಳ್ಬೋದು. ಓಕೆ, ರೈಟ್. ಅದಾ ನಂತರ ಇಲ್ಲಿ ಅದಿಮರಲು, ಆಟವಾಡಲು ಹೋಗಿ, ಹೋಗಿ ಆಟ ಆಡೋಗಿ ಅಂತೇಳಿ ಮಕ್ಕಳಿಗೆ ಹೇಳಬೇಕು. ಅವಾಗ ಇಂಗ್ಲೀಷ್ನ ಹೆಂಗೆ ಹೇಳ್ತೀವಿ ಅಂದರೆ ಗೋ ಟು ಪ್ಲೇ, ಹೋಗಿ ಪಾರ್ಕ್ ಮೇಲೆ ಆಟ ಆಡಿ ಹೋಗಿ, ಗೋ ಟು ಪ್ಲೇ ಇನ್ ಪಾರ್ಕ್ ಅಂತಕ್ಕಂಥದ್ದು, ಗೋ ಟು ಪ್ಲೇ ಇನ್ ಗಾರ್ಡನ್ ಅಂತಕ್ಕಂಥದ್ದು, ಗೋ ಟು ಪ್ಲೇ ಇನ್ ಗ್ರೌಂಡ್ ಅಂತಕ್ಕಂಥದ್ದು. ಇಲ್ಲಿ ಗ್ರೌಂಡ್ನಲ್ಲಿ ಪಾರ್ಕ್ನಲ್ಲಿ ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು. ಓಕೆನಾ? ರೈಟ್. ಆ ನಂತರ ಇಲ್ಲಿ ಹಾಲು ಕುಡಿ ಅಂತಕ್ಕಂಥದ್ದು, ಡ್ರಿಂಕ್ ಮಿಲ್ಕ್, ಅಥವಾ ಇಲ್ಲಿ ಹಾಲಿನ ಬದಲು ಮಿಲ್ಕ್ನ ಬದಲು ಬೇರೆ ಬೇರೆ ಪದಗಳನ್ನ ಬಳಸಬಹುದು. ಬೂಸ್ಟ್, ಬೋಮಿಟಾ, ಹಾರ್ಲಿಕ್ಸ್ ಅಥವಾ ಪಿಡಿಯಶ್ಯೂರ್ ಅಂತಕ್ಕಂಥವು ಏನೆಲ್ಲ ಕುಡಿತಿದೆ, ಬಾದಾಮಿ ಮಿಲ್ಕ್ ಇರ್ತದೆ, ಬಾದಾಮಿ ಮಿಲ್ಕ್ ಅಂತ ಡ್ರಿಂಕ್, ಬಾದಾಮಿ ಮಿಲ್ಕ್ ಡ್ರಿಂಕ್, ಬೂಸ್ಟ್ ಅಂತಕ್ಕಂಥ ಬೇರೆ ಬೇರೆ, ಇಲ್ಲಿ ಮಿಲ್ಕ್ನ ಬದಲು ಬೇರೆ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಏನು ಮಕ್ಕಳು ಕುಡಿತೀರಾ ಅದನ್ನು ನೀವು ಆ್ಯಡ್ ಮಾಡ್ತಾ ಹೋಗಿ. ಓಕೆನಾ? ರೈಟ್. ಆ ನಂತರ ಆಹಾರ ಸೇವಿಸು ಅಂದ್ರೆ ಊಟ ಮಾಡು ಅಂತ ಹೇಳಬೇಕು. ಅವಾಗ ಹೆಂಗೆ ಹೇಳ್ತೀವಿ ಅಂದರೆ ಈಟ್ ಫುಡ್, ಈಟ್ ಫುಡ್ ನಾವು, ಈಗ ಊಟ ಮಾಡು ಅಂತ ಹೇಳುತ್ತೆ, ಈಟ್ ಫುಡ್ ನಾವು ಅಂತೇಳಿ ಬಳಸ್ಬೋದು, ಆ್ಯಡ್ ಮಾಡ್ತಾ ಹೋಗ್ಬೋದು. ಓಕೆನಾ? ರೈಟ್. ಮುಂದಿನ ಏನು ನೋಡ್ತಾ ಬಂದು, ಶಾಲೆಗೆ ಹೋಗು, ಶಾಲೆಗೆ ಹೋಗು ಅಂತ ಹೇಳಕ್ಕೆ ನಾವು ಏನು ನೋಡ್ತೀವಿ, ಗೋ ಟು ಸ್ಕೂಲ್, ಗೋ ಟು ಸ್ಕೂಲ್ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಓಕೆನಾ? ರೈಟ್. ಇಲ್ಲಿ ನೋಡಿ,
ಬಟ್ಟೆಯನ್ನು ಧರಿಸು, ಅಂದರೆ ಬಟ್ಟೆ ಹಾಕು ಅಂತ ಹೇಳಬೇಕು. ವೇರ್ ಕ್ಲೋತ್ಸ್, ವೇರ್ ಕ್ಲೋತ್ಸ್ ಅಂತಕ್ಕಂಥದ್ದು. ಓಕೆ ರೈಟ್. ಅದ ನಂತರ ಸ್ನಾನಕ್ಕೆ ಹೋಗು, ಏ ಟೈಮ್ ಆಯ್ತು ಸ್ನಾನಕ್ಕೆ ಹೋಗು, ಸ್ನಾನಕ್ಕೆ ಹೋಗು ಅಂತ ಹೇಳ್ತೀವಿ. ಗೋ ಟು ಬಾತ್, ಗೋ ಟು ಬಾತ್. ಓಕೆ. ಆ ನಂತರ ಇಲ್ಲಿ ಕೋಪಗೊಳ್ಳಬೇಡಿ ಅಥವಾ ಕೋಪಗೊಳ್ಳಬೇಡ ಅಂತ ಹೇಳಲಿಕ್ಕೆ ಡೋಂಟ್ ಬಿ ಆಂಗ್ರಿ, ಡೋಂಟ್ ಬಿ ಆಂಗ್ರಿ ಅಥವಾ ಡು ನಾಟ್ ಬಿ ಆಂಗ್ರಿನೂ ಹೇಳ್ಬೋದು. ಓಕೆ. ಆ ನಂತರ ಪ್ರೀತಿಯಿಂದ ಮಾತನಾಡಿ, ಹೇಳ್ತಿರ್ತಾರೆ ಪ್ರೀತಿಯಿಂದ ಮಾತನಾಡು, ಏನು ಅಬ್ಬಾಬಾಬಾ ಗಜ್ 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 ಮಾತನಾಡ್ತೇನು ಅಂತ ಹೇಳಕ್ಕೆ, ಅಥವಾ ನಿಧಾನವಾಗಿ ಮಾತನಾಡು ಅಂತ ಹೇಳ್ತಿರ್ತಾರೆ. ಓಕೆನಾ. ಇಲ್ಲಿ ನೋಡಿ ಪ್ರೀತಿಯಿಂದ ಮಾತನಾಡಿ ಅಂತ ಹೇಳಿ ಟಾಕ್ ವಿತ್ ಲವ್, ಟಾಕ್ ವಿತ್ ಲವ್ ಅಥವಾ ಟಾಕ್ ವಿತ್ ಸ್ಲೋಲಿ, ನಿಧಾನಕ್ಕೆ ಮಾತನಾಡು ಅಂತೇಳಿ ಲವ್ ಬದಲಲ್ಲಿ ಸ್ಲೋ ಅಂತಲೂ ಬಳಸ್ಬೋದು ನಾವು. ಓಕೆನಾ. ಪ್ರೀತಿಯಿಂದ ಮಾತನಾಡಿ ಅಂತ ಹೇಳಿ ಟಾಕ್ ವಿತ್ ಲವ್ ಅಂತಕ್ಕಂಥದ್ದಾಗುತ್ತೆ. ಓಕೆ ರೈಟ್. ಚಿಕ್ಕಪ್ಪನಿಗೆ ಹಲೋ ಹೇಳಿ, ಚಿಕ್ಕಪ್ಪನಿಗೆ ಹಲೋ ಹೇಳಿ ಕಾಣ್ತಿರ್ತಾರೆ. ಚಿಕ್ಕಪ್ಪ ಬಂದಿರ್ತಾರೆ, ದೊಡಪ್ಪ ಬಂದಿರ್ತಾರೆ ಅಥವಾ ಮಾಮ್ ಬಂದಿರ್ತಾರೆ, ಅವಾಗ ಅವರು ಯಾವ ಒಂದು ಸಂದರ್ಭದಲ್ಲಿ ಬಂದಿರ್ತಾರೆ ಜಸ್ಟ್ ನೋಡಿರ್ತಿರಲ್ಲ, ಅವಾಗ ಸೇ ಹಲೋ ಟು ಅಂಕಲ್ ಅಂತಕ್ಕಂಥದ್ದು ಮಕ್ಕಳಿಗೆ ನಾವು ಹೇಳ್ತೇವೆ. ಅಂಕಲ್ ಬಂದಿದ್ರೆ ಹಲೋ ಹೇಳು ಅಂತ ಹೇಳಕ್ಕೆ ಸೇ ಹಲೋ ಟು ಅಂಕಲ್ ಅಂತಕ್ಕಂಥದ್ದು. ಓಕೆನಾ. ಆ ನಂತರ ಕೂಬೇಡಿ, ಕೂಬೇಡಿ ಅದಕ್ಕೆ ಕೂಗ್ತಿ ಗಟ್ಟಿಗೆ ಅಂತ ಹೇಳ್ತಿರ್ತೀವಿ ಮಕ್ಕಳಿಗೆ. ಡೋಂಟ್ ಶೌಟ್ ಅಥವಾ ಡು ನಾಟ್ ಶೌಟ್ ಅನ್ನು ಹೇಳ್ಬೋದು. ಓಕೆ. ಆ ನಂತರ ಇಲ್ಲಿ ತಂದೆಗೆ ನೀರು ಕೊಡಿ ಅಥವಾ ತಂದೆಗೆ ನೀರು ಕೊಡು ಅಂತ ಹೇಳಕ್ಕೆ, ಇಲ್ಲಿ ತಂದೆ ಅಥವಾ ಯಾರು ಮನೆಗೆ ಬಂದಿರ್ತಾರೆ, ತಂದೆ ಬಂದಿರ್ತಾರೆ, ತಂದೆ ಮನೆಗೆ ಬಂದಾಗ ಕುಂತ್ಕೊಂಡಿರ್ತಾರೆ ಆಫೀಸ್ಲಿಂದ ಬಂದು ಅಥವಾ ಕೆಲಸದಿಂದ ಬಂದು, ನೀರು ಕೊಡು ತಂದೆಗೆ, ಅಪ್ಪ ನೀರು ಕೊಡು ಅಂತಿರ್ತೀವಿ, ತಾಯಿ ಹೇಳ್ತಿರ್ತಾಳೆ. ಅದನ್ನು ನಾವು ಇಂಗ್ಲೀಷ್ನ ಹೆಂಗೆ ಹೇಳ್ಬೇಕು ಮಕ್ಕಳಿಗೆ ಅಂದ್ರೆ, ಗಿವ್ ವಾಟರ್ ಟು ಡ್ಯಾಡ್, ಗಿವ್ ವಾಟರ್ ಟು ಡ್ಯಾಡ್ ಅಥವಾ ಗಿವ್ ವಾಟರ್ ಟು ಅಂಕಲ್, ಗಿವ್ ವಾಟರ್ ಟು ಮದರ್. ಇಲ್ಲಿ ಯಾರು ಬಂದಿರ್ತಾರೆ ಸಂದರ್ಭತ್ತೋ ಅವ್ರ ಹೆಸರಿನಲ್ಲಿ ಡ್ಯಾಡ್ನ ಬದಲು ಬೇರೆ ಬೇರೆ ಆ್ಯಡ್ ಮಾಡ್ತಾ ಹೋಗೋದು. ಓಕೆನಾ ರೈಟ್. ಕ್ಷಮಿಸಿ ಎಂದು ಹೇಳು, ಲೇಟ್ ಸೇ ಸಾರಿ, ತಪ್ಪು ಮಾಡಿರ್ತೀರಾ ಕ್ಷಮಿಸು ಅಂತೇಳಿ ಕೇಳು ಅಂತೇಳಿ ಹೇಳು ಅಂತೇಳಿ ಲೇಟ್ ಸೇ ಸಾರಿ, ಕ್ಷಮೆ ಅಂತ ಕ್ಷಮಿಸು ಅಂತ ಹೇಳು ಅಂತ ಈ ಒಂದು ಮಾತನ್ನು ಇಂಗ್ಲೀಷ್ನಲ್ಲಿ ನಾವು ಹೇಳ್ತೇವೆ. ಓಕೆ. ನನ್ನನ್ನು ನೋಡು, ನನ್ನ ಕೈ ನೋಡು, ಲುಕ್ ಅಟ್ ಮೀ, ಲುಕ್ ಅಟ್ ಮೀ ಅಂತಕ್ಕಂಥದ್ದು. ಓಕೆನಾ ರೈಟ್. ಹಾಗಾದರೆ ಇಂತಹ ವಿಡಿಯೋಗಳು ಅನೇಕ ಬೇಕಾ? ಹಾಗಾದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇಂತಹ ಅನೇಕ ವಿಡಿಯೋಗಳನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಅದೇ ಥರ ಇನ್ನೊಬ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಂತಹ ವಿಡಿಯೋಗಳು ಅನೇಕ ತೆಗಿಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ, ಬಾಯ್.